ದುರಾಸೆ ಸೊಸೆ ಹಾಗೂ ಮ್ಯಾಜಿಕ್ ಕನ್ನಡಿ. ಪ್ರತಿದಿನ ಬೆಳಗ್ಗೆನೆ ಎದ್ದು ಚಂದ್ರಕಾಂತ ಸ್ನಾನ ಮಾಡಿ ಅವಳ ತೌರ್ ಮನೆಯಿಂದ ತಂದಿರೋ ಅವಳಿಗಿಷ್ಟವಾದ ಕನ್ನಡಿ ಮುಂದೆ ಕುತ್ಕೊಂಡು ಮುಖಾನ ನೋಡ್ತಾ, ಅಬ್ಬಾ ಇವತ್ತೇನ್ ನಾನು ಇಷ್ಟು ಚಂದವಾಗಿ ಕಾಣಿಸ್ತಾ ಇದ್ದೀನಿ, ಅದೇನಂತ ಹೇಳ್ಕೊಳ್ಳೋದು ನನ್ನ ಅಂದ ಚಂದದ ಬಗ್ಗೆ. ಇದನ್ನೆಲ್ಲ ನೋಡ್ತಾ ಇದ್ದಿದ್ದ ಅತ್ತೆ ಸೂರ್ಯಕಾಂತ ಮುಖಾನ ತಿರುಗಿಸ್ಕೊಂಡ್ರು. ಇಷ್ಟು ಅಂದಗಾತಿ ಈ ಮನೆಗೆ ಸೊಸೆಯಾಗಿ ಬರ್ಬೇಕಂದ್ರೆ ನನ್ನ ಗಂಡ ಎಷ್ಟು ಅದೃಷ್ಟ ಮಾಡಿದ್ನೋ ಏನೋ. ಮೇಕಪ್ ಮಾಡ್ಕೊಳ್ತಾ ಅಷ್ಟಕ್ಕೂ ಅತ್ತೆ ಅಲ್ಲಿ ಕೂತಿದ್ದನ್ನ ಮರ್ತೇ ಹೋದ್ಲು. ಅವ್ರನ್ನ ಗಮನಿಸ್ದೇ ಇರೋ ಸೊಸೆನ ನೋಡಿದ್ಮೇಲೆ ಅವ್ರಿಗೆ ಮೈಯೆಲ್ಲ ಉರಿದೋಯ್ತು. ಯಾವಾಗ ನೋಡಿದ್ರು ಆ ಕನ್ನಡಿಗೆ ಹಲ್ಲಿ ಅಂಟ್ಕೊಂಡಂಗೆ ಅಂಟ್ಕೊಂಡಿರ್ತಾಳೆ. ಆಗ್ಲಿ, ಅತ್ತೆಗೆ ಬಂದು ಒಂದಷ್ಟು ಸಹಾಯ ಮಾಡೋಣ ಅನ್ನೋಷ್ಟು ಬುದ್ಧಿನೇ ಇಲ್ಲ ಈ ಹುಡುಗಿಗೆ. ಬೆಳಗ್ಗೆ ಎದ್ದಾಗ್ಲಿಂದ ಹೊತ್ತು ಮುಳುಗೋವರೆಗೂ ಇದೇ ಕೆಲಸ. ಮಾಯಗನ್ನಡಿ ಮಾಯಗನ್ನಡಿ ಅದು ಎಲ್ಲಿಂದ ವಕ್ರಸ್ಕೊಂತ ಇದು ಹಂಗ ಹೇಳ್ತಿದ್ದಂಗೆ ಪಟ್ ಅಂತ ಚಂದ್ರಕಾಂತ ಇಟ್ಕೊಂಡಿದ್ದ ಕನ್ನಡಿ ಹೊಡೆದೋಯ್ತು. ಅಷ್ಟೊತ್ತು ಅವಳ ಅಂದಾನ ನೋಡ್ಕೊಂಡು ಹೊಗಳ್ಕೊಂತ ಇದ್ದಿದ್ ಚಂದ್ರಕಾಂತ ಕನ್ನಡಿ ಹೊಡೆದೋಗಿದ್ ನೋಡಿ ಬೇಜಾರಾದ್ಲು. ನನ್ ತವ್ರ ಮನೆಯಿಂದ ಎಷ್ಟೋ ಪ್ರೀತಿಯಿಂದ ತಂದಿದ್ದ ಅಂದವಾದ ಕನ್ನಡಿ ಯಾರ್ ಕಣ್ಣು ಬಿತ್ತೋ, ಯಾರ್ ಕಣ್ಣೀರ್ ತಾಕ್ತೋ ಹೇಳ್ತಾ ವಿಪರೀತ ಅಳ್ತಿದ್ಲು. ಅದನ್ ನೋಡಿ ಆನಂದಿಸ್ತಿದ್ದ ಸೂರ್ಯಕಾಂತ ಸೊಸೆ ಹತ್ರ ಬಂದು, ಸುಮ್ನಿರಮ್ಮ ನಿನ್ ಅಂದಕ್ಕೆ ಆ ಕನ್ನಡಿ ಆದ್ರೂ ಏನಾಗುತ್ತ ಹೇಳು, ಅದಕ್ಕೆ ಚೂರಾಯ್ತು, ನಿನ್ ಅಂದನ್ ನೋಡ್ತಾ ಅದು ಇಷ್ಟಿನ ಇದ್ದಿದ್ದೇ ಹೆಚ್ಚು ಅಂತ ವ್ಯಂಗ್ಯವಾಗಿ ಮಾತಾಡಿದ್ರು. ಆ ಇಡೀ ದಿನ ಚಂದ್ರಕಾಂತಾಳಿಗೆ ನಿದ್ದೆನೂ ಬಂದಿಲ್ಲ, ಊಟನೂ ಸೇರಿಲ್ಲ. ಆಲೋಚನೆ ಎಲ್ಲ ಆ ಒಡೆದೋಗಿದ್ ಕನ್ನಡಿ ಮೇಲೆ ಇತ್ತು. ಸೊಸೆ ಕನ್ನಡಿ ಬಗ್ಗೆನೇ ಯೋಚಿಸಿ ದುಃಖ ಪಡ್ತಿದ್ದಿದ್ ತಿಳಿದ ಸೂರ್ಯಕಾಂತ ಸೊಸೆಗೆ ಸಮಾಧಾನ ಹೇಳಕ್ಕೆ ಹೋದ್ರು. ಸುಮ್ನಿರಮ್ಮ ನೀನ್ ಅಳ್ತಾ ಇದ್ರೆ ಒಡೆದೋಗಿರೋ ಕನ್ನಡಿ ಬಂದ್ಬಿಡುತ್ತಾ? ಇಲ್ಲಿ ನನ್ ಮಾತ್ ಕೇಳು, ನನ್ನ ಹತ್ರ ಇರೋ ಕನ್ನಡಿನ ಕೊಡ್ತೀನಿ, ಹೊಸಾದನ್ನ ತಗೊಳ್ಳೋವರೆಗೂ ಇದನ್ನ ಉಪಯೋಗಿಸು ಅಂತ ಹೇಳ್ತಾ ಸೊಸೆಗೋಸ್ಕರ ಅವರ ಹಳೆ ಟ್ರಂಕ್ ಪೆಟ್ಟಿಗೆಯಿಂದ ಒಂದು ಕನ್ನಡಿನ ತೆಗೆದುಕೊಟ್ರು. ತಗೋ, ಇದೊಂದು ಮ್ಯಾಜಿಕ್ ಕನ್ನಡಿ, ಇದನ್ನ ನಾನ್ ನಮ್ ತೌರ್ ಮನೆಯಿಂದ ತಂದಿದ್ದು. ಇದ್ರಲ್ಲಿ ನೀನು ಎಷ್ಟು ಅಂದವಾಗ್ಬೇಕೋ ಅಷ್ಟು ಅಂದವಾಗ್ ಕಾಣ್ತೀಯ. ಇದ್ರ ವಿಶೇಷ ಏನಂದ್ರೆ ನೀನ್ ಇದ್ರಲ್ಲಿ ನೋಡ್ಕೊಂಡು ಯಾರನ್ನಾರು ನೆನ್ಸ್ಕೊಂಡೆ ಅನ್ಕೋ, ನೀನ್ ಅವ್ರ ರೂಪಕ್ ಬದ್ಲಾಗ್ತೀಯ. ಅದಕ್ಕೆ ಹುಷಾರಾಗಿರು. ನೀನೇನಾದ್ರೂ ಈ ಕನ್ನಡಿ ಮುಂದೆ ಕುತ್ಕೊಂಡು ಯಾವ್ದಾದ್ರೂ ನಾಯಿನೋ ಕತ್ತೆನೋ ನೆನ್ಸ್ಕೊಂಡ್ರೆ ಅದಾದ್ಮೇಲೆ ಮಾಡಕ್ ಏನೂ ಇಲ್ಲ, ಸರ್ಕಸ್ ಅವರೋ ಝೂ ಅವರೋ ಬಂದು ಇಟ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾ ಆ ಕನ್ನಡಿನ ಚಂದ್ರಕಾಂತ ಕೈಯಲ್ಲಿ ಕೊಟ್ಟು ಹೋದ್ರು. ಏನು ಈ ಹಳೆ ಕನ್ನಡಿ ಮ್ಯಾಜಿಕ್ ಮಿರರಾ? ಮತ್ತೆ ಈ ಕನ್ನಡಿಯಲ್ಲಿ ಇಷ್ಟು ಮ್ಯಾಜಿಕ್ ಇದ್ರೆ ನಮ್ಮ ಅತ್ತೆ ಯಾಕೆ ಹೀಗಿರ್ತಾರೆ ಹೇಳು? ಹೇಳ್ತಾ ಅದ್ರ ಕಡೆ ನೋಡಿದ್ಲು. ತಾಗೋ ಈ ಮುದ್ಕಿ ಎಲ್ಲ ಸುಳ್ಳೇ ಹೇಳ್ತಾಳೆ, ಯಾವಾಗ್ಲೂ ಹಾಗಿದ್ರೆ ನನ್ ಕತ್ರಿನಾ ಕೈಫ್ ತರ ಕಾಣಿಸ್ಬೇಕಂದ್ರೆ ಕಾಣಿಸ್ತೀನಾ ಹೇಳ್ತಾ ಕನ್ನಡಿ ಒಳಗ್ ನೋಡಿದ್ಲು. ಶಾಕ್! ಆ ಕ್ಷಣ ಕನ್ನಡಿಯಲ್ಲಿ ತನ್ನ ರೂಪ ಕತ್ರಿನಾ ಕೈಫ್ ತರ ಬದಲಾಗಿದ್ ನೋಡಿ ಆಶ್ಚರ್ಯಪಟ್ಲು ಚಂದ್ರಕಾಂತ. ಆ ರೀತಿ ಕನ್ನಡಿಯನ್ನ ನೋಡ್ತಾ ಇದ್ದಿದ್ ಚಂದ್ರಕಾಂತಳಿಗೆ ಒಂದ್ ಐಡಿಯಾ ಬಂತು. ಈ ಕನ್ನಡಿ ನಿಜವಾಗ್ಲೂ ಮ್ಯಾಜಿಕ್ ಮಿರರ್ ಆದ್ರಿಂದ ಇಷ್ಟು ದಿನ ಅವಳಗ್ ತೊಂದ್ರೆ ಕೊಟ್ಟಿದ್ದ ಅತ್ತೆನ ಹಿಡ್ಕೊಂಡು ಅವ್ರಿಗೊಂದು ಒಳ್ಳೆ ಪಾಠ ಕಲ್ಸ್ಬೇಕನ್ಕೊಂಡ್ಲು. ಮರುದಿನ ಸೂರ್ಯಕಾಂತ ಗಂಡ ಸುಬ್ಬಾರಾವ್ ಮನೆಯಿಂದ ಹೊರಗಡೆ ಹೋಗಿದ್ದನ್ ನೋಡ್ತಾ ಚಂದ್ರಕಾಂತ ಕನ್ನಡಿ ಒಳಗ್ ನೋಡ್ತಾ, ನಾನೀಗ ನಮ್ ಮಾವನೋರ್ ತರ ಬದ್ಲಾಗ್ಬೇಕು ಅನ್ಕೊಂಡ್ಲು. ಅನ್ಕೊಂಡಿದ್ ತಕ್ಷಣನೇ ಚಂದ್ರಕಾಂತ ಸುಬ್ಬಾರಾವ್ ತರ ಬದ್ಲಾಗ್ಬಿಟ್ಲು. ಆ ರೀತಿ ಸುಬ್ಬಾರಾವ್ ತರ ಬದ್ಲಾಗಿ ಚಂದ್ರಕಾಂತ ಗಟ್ಟಿಗೆ ಕೂಗುದ್ಲು. ಏ ಕಾಂತ, ಕಾಂತಾ ಎಲ್ಲಿದೀಯೇ? ಎಷ್ಟು ಸಲ ಕೂಗ್ಬೇಕೆ ನೀನನ್ನ? ಅದನ್ ಕೇಳಿ ಎದ್ದು ಬಿದ್ದು ಬಂದ್ರು ಸೂರ್ಯಕಾಂತ. ಏನೇ ಪಿಳಿ ಪಿಳಿ ಕಂಡ್ಬಿಟ್ಕೊಂಡು ಹಂಗ ನೋಡ್ತಿದ್ಯಾ ಯಾಕೆ? ಹಾ ಹೋಗು, ಒಳಗಡೆ ಹೋಗಿ ನಿನ್ನ ಕೊಟ್ಟಿದ್ ದುಡ್ಡನ್ನ ತಗೊಂಡ್ ಬಾ ಹೋಗು ಅಂತ ಗೆದರ್ಸಿದ್ಲು. ಪಾಪ ಸೂರ್ಯಕಾಂತ ತಲೆ ತಗ್ಗಿಸ್ಕೊಂಡು ಒಳಗಡೆ ಹೋಗಿ ರೂಪಾಯಿನ ತಂದು ಕೊಟ್ಲು. ಆ ದುಡ್ಡು ತಗೊಂಡ್ ಚಂದ್ರಕಾಂತ ಹೊರಗಡೆ ಹೊರಟ್ಲು. ಅವಳ ಅತ್ತೆನ ಸುಲಭವಾಗಿ ಮೋಸ ಮಾಡಿದ್ದಕ್ಕೆ, ಅತ್ತೆಗೆ ಚೆನ್ನಾಗ್ ಬೈದಿದ್ದಕ್ಕೆ, ಕೈ ತುಂಬಾ ದುಡ್ಡನ್ ತಗೊಂಡಿದ್ದಕ್ಕೆ ತುಂಬಾನೇ ಸಂತೋಷ ಪಟ್ಲು. ಆ ದುಡ್ಡಿನಿಂದ ಒಳ್ಳೆ ರೇಷ್ಮೆ ಸೀರೆ ಕೊಂಡ್ಕೊಂಡ್ಲು, ಮಲ್ಟಿಪ್ಲೆಕ್ಸ್ ಅಲ್ಲಿ ಸಿನಿಮಾ ನೋಡಿದ್ಲು, ಐಸ್ ಕ್ರೀಮ್ ಪಾರ್ಲರ್ಗೆ ಹೋಗಿ ಅವಳಿಗೆ ಇಷ್ಟವಾದ ಐಸ್ ಕ್ರೀಮ್ ತಿಂದು ಎಂಜಾಯ್ ಮಾಡಿದ್ಲು. ಈ ರೀತಿ ದಿನ ಮಾವನವ್ರು ಹೊರಗಡೆ ಹೋದ್ಮೇಲೆ ಚಂದ್ರಕಾಂತ ಮಾವನವ್ರ ತರ ಬದಲಾಗಿ ಅತ್ತೆ ಮೇಲೆ ರಿವೆಂಜ್ ತಗೊಳ್ಳೋಳು.
ಈ ರೀತಿ ಸ್ವಲ್ಪ ದಿನ ಕಳೆದ್ಮೇಲೆ ಒಂದು ದಿನ ಚಂದ್ರಕಾಂತ ಮಾವನವರು ತುಂಬಾ ಸಿಟ್ಟಿನಿಂದ ಹೊರಗಡೆಯಿಂದ ಮನೆಗೆ ಬಂದ್ರು. ಛೀ, ಥೂ, ಪ್ರಪಂಚ ಪೂರ ಹಾಳಾಗೋಗಿದೆ. ದುಡ್ಡು ಇಸ್ಕೊಬೇಕಾದ್ರೆ ಕೊಡ್ತೀನಣ್ಣ ಅಂತಾರೆ, ನಾವು ಕೇಳಕ್ ಹೋದಾಗ ಕೊಡ್ತೀನಿರಣ್ಣ ಅಂತಾರೆ. ನನ್ನ ಕೋಪ ಬರೋ ತರನೇ ಮಾತಾಡ್ತಾರೆ ಒಬ್ಬೊಬ್ರು ಅಂತ ಹೇಳ್ತಾ ಕೋಪ ಮಾಡ್ಕೊಂಡ್ರು. ಅವ್ರ ಹೆಂಡತಿನ ಕರೆದು, ಏ ಕಾಂತ, ಮೊನ್ನೆ ನಿನ್ ಕೈಗೆ ದುಡ್ಡು ಕೊಟ್ನಲ್ವಾ ಒಳಗಡೆ ಇಟ್ಟಿರೋ ಅಂತ, ಅದನ್ನ ತಗೊಂಡ್ ಬಾ, ಹೋಗು, ಇವಾಗ ಅದ್ರಲ್ಲಿ ಸ್ವಲ್ಪ ಕೆಲ್ಸ ಇದೆ ಅಂತ ಕೇಳಿದ್ರು. ಇದನ್ನ ಕೇಳಿದ ಸೂರ್ಯಕಾಂತ ಆಶ್ಚರ್ಯವಾಗಿ, ಊರ್ನವ್ರು ಹೇಳೋದಲ್ಲ, ನಿನಗ್ ನಿಜವಾಗ್ಲೂ ದಿಮಾಗ್ ಹತ್ತಿದೆ, ಆ ದುಡ್ಡನ್ನ ಅವತ್ತೇ ನಿನ್ ಕೈಲಿ ಕೊಟ್ನಲ್ಲ ಅಂತ ಹೇಳಿದ್ರು. ಅಯ್ಯೋ, ನನಗ್ ಯಾವಾಗ ಕೊಟ್ಟಿಯೆ? ಯಪ್ಪ, ಸರಿಯಾಗಿದ್ಯಾ ನೀನು? ಯಾಕೆ, ಅವತ್ತು ನಿನ್ ಕೋಪದಿಂದ ಬಂದಿಲ್ವಾ? ಅವತ್ತು ನೀನ್ ಕೇಳ್ತಾ ಇದ್ದಂಗ್ಲೆ ನಾನ್ ತೆಗೆದು ಕೊಟ್ಟಿಲ್ವಾ? ಇವಾಗ ಎಲ್ಲಿದೆ ನನ್ ಕೈಲಿ ದುಡ್ಡು? ಇದನ್ನೆಲ್ಲ ಕೇಳ್ತಾ ಇದ್ದಿ ಚಂದ್ರಕಾಂತ ಪಕ್ಕದಲ್ಲಿದ್ದು ನಗ್ತಾ ಇದ್ಲು. ಮರುದಿನ ಸುಬ್ಬಾರಾವ್ ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದಂಗೆ ಚಂದ್ರಕಾಂತ ಎಂದಿನಂತೆ ಸುಬ್ಬಾರಾವ್ ತರ ಬದ್ಲಾಗಿ ಅತ್ತೇನ ಅಳಿಸ್ತಾ ಇದ್ಲು. ಅಷ್ಟ್ರಲ್ಲಿ ಅವ್ರ ಕೈ ಚೀಲನ ಮರ್ತ ಸುಬ್ಬಾರಾವ್ ಮತ್ತೆ ವಾಪಸ್ ಮನೆಗ್ ಬಂದ್ರು. ಅಲ್ಲಿ ತನ್ನ ಹಾಗೆ ಇದ್ದ ಇನ್ನೊಬ್ಬರನ್ನ ನೋಡಿ ಆಶ್ಚರ್ಯ ಪಟ್ರು. ಇಬ್ಬರು ಸುಬ್ಬಾರಾವ್ನ ನೋಡಿ ಸೂರ್ಯಕಾಂತನು ಆಶ್ಚರ್ಯ ಪಟ್ಲು. ಇಬ್ಬರಲ್ಲಿ ಯಾರವಳ ಗಂಡ ಅನ್ನೋದು ಗೊತ್ತಾಗ್ಲೇ ಇಲ್ಲ. ಇಷ್ಟ್ರಲ್ಲಿ ನಾನೇ ಸುಬ್ಬಾರಾವ್ ಅಂತ ಹೇಳ್ದಾಗ, ಇಲ್ಲ ಇಲ್ಲ, ನಾನೇ ಸುಬ್ಬಾರಾವ್ ಅಂತ ಇಬ್ರು ಜಗಳ ಆಡಿದ್ರು. ಇವನ್ ಯಾರೋ ನನ್ ವೇಷ ಹಾಕೊಂಡು ಎಲ್ರಿಗೂ ಮೋಸ ಮಾಡ್ತಾ ಇದ್ದಾನೆ. ಇವನೇ ಎಲ್ಲರ ಹತ್ರಕ್ಕೂ ಹೋಗಿ ನನಗ್ ಬರ್ಬೇಕಾಗಿರೋ ದುಡ್ಡು ಇಸ್ಕೊಂಡು ನಾನೇ ಇಸ್ಕೊಂಡಿದ್ದೀನಿ ಅನ್ನೋ ತರ ಎಲ್ರು ನಂಬಿಸ್ತಾ ಇದ್ದಾನೆ. ಸೂರ್ಯಕಾಂತಳಿಗೆ ವಿಷಯ ಅರ್ಥ ಆಯ್ತು. ಆದ್ರೆ ಸೊಸೆಗೆ ಬುದ್ಧಿ ಕಲಿಸ್ಬೇಕಂತ, ನಿಮ್ಮಲ್ಲಿ ನನ್ ನಿಜವಾದ ಗಂಡನಿಗೆ ನನ್ ಏಟ್ ಹೇಗಿರುತ್ತೋ ಚೆನ್ನಾಗ್ ಗೊತ್ತು, ಎರಡ್ ಬಿಟ್ರೆ ಇಬ್ಬರಿಗೂ ನನ್ ನಿಜವಾದ ಗಂಡ ಹೊರಗಡೆ ಬರ್ತಾನೆ. ಸರಿ ಹೇಳಿದ್ಲು ಸುಬ್ಬಾರಾವ್ ತರ ಬದ್ಲಾಗಿ ಚಂದ್ರಕಾಂತ. ಗಟ್ಟಿಯಾಗಿ ತನ್ನ ಕೈಯಿನಿಂದ ಸೊಸೆ ತಲೆ ಮೇಲೆ ಸರಿಯಾಗ್ ಕುಟ್ಟದ್ಲು. ಸತ್ನಲ್ಲಪ್ಪ ನಾನು ಅಂತ ಗೋಗರದ್ಲು ಚಂದ್ರಕಾಂತ. ಅಯ್ಯಮ್ಮ, ಇವಳ ಹತ್ರ ಒದೆ ತಿನ್ನೋ ಬದ್ಲು ಓಡೋಗೋದ್ ಒಳ್ಳೇದು ಅನ್ಕೊಂಡು ಓಡೋದ ಸೂರ್ಯಕಾಂತ ನಿಜವಾದ್ ಗಂಡ. ಆವಾಗ ಸೂರ್ಯಕಾಂತ ಅವ್ರ ಮ್ಯಾಜಿಕ್ ಮಿರರ್ನ ತಗೊಂಬಂದು ಅದನ್ನ ಹೊಡೆದಾಗ್ತಾ ಇದ್ದಂಗೆ ಆ ಮ್ಯಾಜಿಕ್ ಎಲ್ಲ ಹೋಗಿ ಚಂದ್ರಕಾಂತ ಅವಳ ಅಸಲ್ ರೂಪಕ್ಕೆ ಬಂದ್ಲು. ಅದನ್ ನೋಡಿ ಆಶ್ಚರ್ಯ ಪಟ್ಟಿದ್ ಸುಬ್ಬಾರಾವ್. ಅಂದ್ರೆ ಇಷ್ಟು ದಿನ ನನ್ ದುಡ್ಡನ್ನ ಖರ್ಚು ಮಾಡಿದ ನೀನಾ ಅಂತ ಬೈತಾ ಸೊಸೆ ಕಡೆ ಕೋಪದಿಂದ ನೋಡಿದ್ರು. ನನ್ನನ್ನ ಕ್ಷಮಿಸಿ ಮಾವಯ್ಯ ಅಂತ ತಲೆ ತಗಸಿದ್ಲು ಚಂದ್ರಕಾಂತ. ಕ್ಷಮಿಸೋದಲ್ಲ, ಈ ದಿನದಿಂದ ಮನೆ ಕೆಲ್ಸ ಎಲ್ಲ ನೀನೇ ಮಾಡ್ಬೇಕು ಅಂತ ಸೊಸೆ ಮಾಡಿದ ತಪ್ಪಿಗೆ ಪನಿಶ್ಮೆಂಟ್ ಕೊಟ್ಲು ಸೂರ್ಯಕಾಂತ. ಬರಲ್ಲ ಅಂತ ಹೇಳಿ ಒಳಗಡೆ ಹೋದ ಚಂದ್ರಕಾಂತ ನೋಡಿ ಸೂರ್ಯಕಾಂತ ಶಾಕ್ ಆಗ್ತಾಳೆ. ಅಲ್ಲೇ ಕೂತಿದ್ದ ಪದ್ಮ, ಏನೇ ನನ್ ಸೊಸೆ ಎಲ್ಲ ಕೆಲ್ಸ ಮಾಡ್ತಾಳೆ ಅಂತ ಏನೇನೋ ಹೇಳ್ದೆ, ಏನಾಯ್ತು? ಈ ಕಾಲದ ಸೊಸೆಗಳಿಂದ ಇದನ್ ಬಿಟ್ರೆ ಬೇರೆ ಏನೇ ಎಕ್ಸ್ಪೆಕ್ಟ್ ಮಾಡಬಾರ್ದು. ಹಂಗ ಹೇಳ್ತಿರುವಾಗ ಸೂರ್ಯಕಾಂತ ಕೋಪದಿಂದ ಪದ್ಮ ಹೇಳ್ಬೇಕಾಗಿರೋದೆಲ್ಲ ಹೇಳ್ಬಿಟ್ಟು ಅಲ್ಲಿಂದ ಎದ್ದು, ಸರಿ ನೀನಿನ್ನೂ ಶಾಕ್ ಅಲ್ಲೇ ಇದೆಯಾ ಅನ್ಸುತ್ತೆ, ನಾನು ಹೋಗಿ ಬರ್ತೀನಿ ಹಂಗಂತೇಳಿ ಅಲ್ಲಿಂದ ಹೋಗ್ಬಿಟ್ಲು. ಅವಳು ಹೋಗಿದ ತಕ್ಷಣ ಸೂರ್ಯಕಾಂತ, ಹಾಗಾದ್ರೆ ನಾನು ಅನ್ಕೊಂಡಿದ್ದೆಲ್ಲ ತಪ್ಪಾಯ್ತಾ? ಮೊದಲು ಈ ಸಂಬಂಧ ನೋಡಿದ್ದ ಆ ಬ್ರೋಕರ್ನ ಚೆನ್ನಾಗಿ ಹೊಡಿಬೇಕು, ಮಾಡ್ತೀನಿ ಅವನ್ಗೆ ಹಂಗಂತ ಹೇಳ್ಕೊತಾ ಯೋಚನೆಯಲ್ಲಿ ಬೀಳ್ತಾಳೆ. ಅದೇ ಸಮಯಕ್ಕೆ ಒಳಗಡೆಯಿಂದ ಚಂದ್ರಕಾಂತ, ಅತ್ತೆ ನನ್ಗೊಂದು ಕಾಫಿ ಮಾಡ್ಕೊಡಿ. ಆ ಮಾತು ಕೇಳಿದ ತಕ್ಷಣ ಸೂರ್ಯಕಾಂತ ಶಾಕ್ ಆಗಿ ಕುತ್ಕೊಂಡಿರೋ ಜಾಗದಿಂದನೇ ಸ್ವಲ್ಪ ಗಟ್ಟಿಯಾಗಿ, ಏನು ನಾನ್ ನಿಂಗೆ ಕಾಫಿ ಇಟ್ಕೊಡ್ಬೇಕಾ? ನಾನ್ ನಿಂಗೆ ಹೆಂಗ್ ಕಾಣಿಸ್ತಿದ್ದೀನಿ? ಏನು ಅತ್ತೆ, ನನ್ಗೇನು ಕಾಣಿಸ್ತಿಲ್ಲ, ಯಾಕಂದ್ರೆ ನನ್ ರೂಮಲ್ಲಿ ಇದೀನಲ್ವಾ. ಅದನ್ ಕೇಳಿದ ಸೂರ್ಯಕಾಂತ ಟೆನ್ಷನ್ ಇಂದ, ಏನೇ ನನ್ ಮೇಲೆ ಕಾಮಿಡಿನಾ? ಅಯ್ಯೋ ನಿಮ್ಮೆಲ್ಲ ಕಾಮಿಡಿನಾ? ಇಲ್ಲ ಅತ್ತೆ, ಈ ಕಾಮಿಡಿ ಗೀಮಿಡಿ ಅಲ್ಲ, ನಂಗೆ ಗೊತ್ತಿಲ್ಲ ಅತ್ತೆ. ಆಚೆ ಬರುವಾಗ ಮಾತಾಡ್ಕೊತಾ ಬಂದ್ಲು. ಆ ಮಾತು ಕೇಳಿದ ಸೂರ್ಯಕಾಂತ ಮತ್ತೆ ಶಾಕ್ ಆಗಿ, ನಿನ್ಗೇನ್ ಕೆಲ್ಸನು ಬರಲ್ಲ ಅಂತ ಮದ್ವೆಗ್ ಮುಂಚೆ ನನ್ಗೆ ಯಾಕೆ ಹೇಳಿಲ್ವೇ? ನೀವ್ ಕೇಳಿಲ್ಲ, ನಾನ್ ಹೇಳಿಲ್ಲ. ಹಾಗಾದ್ರೆ ಸೀರೆ ಕಟ್ಕೊಂಡ್ ಲಕ್ಷಣವಾಗಿದ್ದೆ, ಇವಾಗೇನು ಈ ಜೀನ್ಸ್ಗಳು? ಹೋ ಅದಾ, ಹಿಂಗ್ ಮಾಡರ್ನ್ ಆಗಿದ್ರೆ ಯಾರಿಗೂ ಇಷ್ಟ ಆಗ್ತಿಲ್ಲ ಅಂತೆ, ಅದಕ್ಕೆ ಹಂಗ್ ಕವರಿಂಗ್ ಕೊಟ್ಟೆ. ಎಷ್ಟು ಸುಳ್ಳು, ಎಷ್ಟು ಸುಳ್ಳು! ಈ ವಿಷಯ ಈಗ್ಲೇ ನನ್ ಮಗನ್ಗೆ ಹೇಳಿ ನಿಮ್ಮಿಬ್ರಿಗೂ ಜಗಳ ಇಡ್ತೀನಿ ನೋಡು. ಹೌದಾ, ಈಗ್ಲೇ ಕಾಲ್ ಮಾಡಿ ಹೇಳಿ ನೋಡೋಣ.
ಮಾಡ್ತೀನ್ ನನ್ಗೇನಾದ್ರು ಭಯನಾ ಹಂಗಂತ ಅನ್ಕೋತಾ ಮಗನ್ಗೆ ಫೋನ್ ಮಾಡ್ತಾಳೆ. ಆದ್ರೆ ಫೋನ್ ಕನೆಕ್ಟ್ ಆಗಿಲ್ಲ. ಫೋನು ಕನೆಕ್ಟ್ ಆಗ್ತಿಲ್ಲ. ಬಂದ್ಮೇಲೆ ಹೇಳ್ತೀನಿ ನಿನ್ ಕತೆ. ಹೇಳಿ. ಫಸ್ಟ್ ನನ್ಗೆ ಕಾಫಿ ಮಾಡ್ಕೊಡಿ ಅತ್ತೆ. ಅತ್ತೆ ಅದ ನನ್ನ ಕಾಫಿ ಮಾಡಕ್ ಹೇಳ್ತೀಯಾ? ಅತ್ತೆ ಅಲ್ವಾ, ಅದಕ್ಕೆ ಕಾಫಿ ಕೇಳ್ತಿದ್ದೀನಿ. ಇಲ್ಲ ಅಂದ್ರೆ ನಾನೇ ಇಟ್ಕೊಂಡ್ ಕುಡಿತಿದ್ದೆ ಹಂಗಂತ ಅನ್ಕೋತಾ ಅಲ್ಲಿಂದ ಹೋಗ್ತಾಳೆ. ಅದನ್ ಕೇಳಿದ ಅತ್ತೆ ಶಾಕ್ ಆಗಿ ಮಾತ್ ಕೇಳ ಸೊಸೆನ್ ಕೊಡೋ ದೇವ್ರೋ ಅಂದ್ರೆ ಈ ತರ ಸೊಸೆನ್ ಕೊಟ್ಟಿದ್ಯಾಪ ನೀನು ಹಂಗಂತ ಅನ್ಕೋತಾ ಇದ್ಲು. ಸಾಯಂಕಾಲ ಸೂರ್ಯಕಾಂತ ಮಗ ರವಿ ಬಂದ. ಮಗ ಬಂದಿದ ತಕ್ಷಣ ಸೂರ್ಯಕಾಂತ ಅವನ ಹತ್ರ ಹೋಗಿ, ಬಾರೋ ಬಾ, ಅಯ್ಯೋ ಮಗನೇ ನಾವು ಮೋಸ ಹೋಗ್ಬಿಟ್ವೋ. ಏನಾಯ್ತಮ್ಮ, ಯಾರಿಗಾದ್ರೂ ಸಾಲ ಕೊಟ್ಟ್ಯಾ? ಇವಾಗ ಕೊಡ್ತಿಲ್ವಾ ಅವನು? ಅಯ್ಯೋ ಅದಲ್ವೋ, ನಿನ್ ಹೆಂಡ್ತಿ ಹೇಳೋ ಮತ್ ಕೇಳ್ಕೊಂಡಿರೋ ಒಳ್ಳೆ ಹುಡುಗಿ ಅನ್ಕೊಂಡೆ, ಆದ್ರೆ ಅವಳು ಮಾಡರ್ನ್ ಹುಡುಗಿ. ಜೀನ್ಸ್ಗಳು ಟೀ ಶರ್ಟ್ಗಳು ಹಾಕೋತಿದ್ದಾಳೆ, ಒಂದ್ ಕೆಲ್ಸನು ಮಾಡಕ್ ಬರಲ್ವ ಅವಳಿಗೆ. ಹಂಗಂತ ಹೇಳ್ತಿದ್ರೆ ರವಿ ಆಶ್ಚರ್ಯದಿಂದ, ಹೌದಾ? ನಾನು ತಲೆ ಬಾಯಿ ಓಡ್ಕೊಂಡು ಹೇಳಿದ್ರೆ ನೀನೇನೋ ಏನೋ ಕತೆ ಕೇಳ್ದಂಗೆ ಹೌದಾ ಅಂತಿದ್ಯಾ? ಹಾ ಅಮ್ಮ, ಹೆಣ್ಣು ನೋಡಿದಾಗ ಅವಳನ್ನ ಹಳೆ ಕಾಲದ ಹುಡುಗಿ, ಹೆಂಗಿವಳ ಹತ್ರ ಸಂಸಾರ ಮಾಡೋದ್ ಅನ್ಕೊಂಡೆ. ಅವಳು ಮಾಡರ್ನ್ ಹುಡುಗಿ ಅಂದ್ರೆ ನನ್ಗೆ ಫುಲ್ ಹ್ಯಾಪಿ. ಆದ್ರೂ ಈ ಕಾಲದಲ್ಲಿ ಅದೆಲ್ಲ ಕಾಮನ್ ಅಮ್ಮ. ನೀನೇ ನೋಡಿ ನೋಡ್ದಂಗ್ ಬಿಡ್ಬೇಕು. ಮಗನ್ ಮಾತಿಗೆ ಸೂರ್ಯಕಾಂತ ಶಾಕ್ ಆಗಿ, ಇವನೇನ್ ನನಗೆ ಇಷ್ಟ ದೊಡ್ಡ ಟ್ವಿಸ್ಟ್ ಕೊಟ್ಟ, ಇವಾಗ ಏನ್ ಮಾಡೋದು ಹಂಗಂತ ಯೋಚನೆ ಮಾಡಿ. ಹೌದು, ನಾನ್ ನಿನಕ್ ಇಷ್ಟು ಯೋಚನೆ ಮಾಡ್ತಿದ್ದೀನಿ. ನನ್ ಕ್ಯಾರೆಕ್ಟರ್ ಏನು, ನಾನ್ ಯಾರು, ಸೂರ್ಯಕಾಂತ ಅಂದ್ರೆ ಹೆಂಗಿರ್ಬೇಕು, ಅತ್ತ ಅನ್ನೋ ಕ್ಯಾರೆಕ್ಟರ್ಗೆ ಕೇರ್ ಆಫ್ ಅಡ್ರೆಸ್ ನಾನು ಅಂತವಳು ಸೊಸೆಗೆ ಭಯ ಪಡ್ತೀನಾ? ನನ್ ಸೊಸೆಗೆ ನಾನ್ ಯಾರೋ ತೋರಿಸ್ತೀನಿ ಹಂಗಂತ ಅನ್ಕೋತಾ ಅಲ್ಲಿಂದ ಹೋಗ್ತಾಳೆ. ಚಂದ್ರಕಾಂತ ಹಾಲಲ್ಲಿ ಕುತ್ಕೊಂಡು ಫೋನ್ ನೋಡ್ತಾ ಇದ್ಲು. ಅದೇ ತರ ಸೂರ್ಯಕಾಂತನು ಅವಳ ಎದುರುಗಡೆ ಕುತ್ಕೊಂಡು ಫೋನ್ ಆನ್ ಮಾಡಿ ಕಿವಿ ಹತ್ರ ಇಟ್ಕೋತಾಳೆ. ಹೇಳೆ ಪದ್ಮ, ಏನು ನಿನ್ ಸೊಸೆನ ಅಮ್ಮನ್ ಮನೆ ಕಳ್ಸ್ಬಿಟ್ಯಾ? ಒಳ್ಳೆ ಕೆಲ್ಸ ಮಾಡ್ದೆ. ಅತ್ತೆ ಮಾತ್ ಕೇಳ್ದೆ ಇರೋ ಸೊಸೆಗೆಲ್ಲ ಹಿಂಗೆ ಮಾಡ್ಬೇಕು, ಇಲ್ಲಾಂದ್ರೆ ಅಷ್ಟೇ. ಅಯ್ಯೋ ಅಪ್ಪ ದೇವ್ರೆ, ಈ ಕಾಲದ ಸೊಸೆಗಳಿಗೆ ಅದೇ ಗುಣಪಾಠ. ಹಂಗಂತ ಅಂತ ಇದ್ಲು ಆ ಮಾತ್ ಕೇಳಿದ್ ಚಂದ್ರಕಾಂತ. ಅಯ್ಯೋ, ನಮ್ಮತ್ತೆ ಹೇಳಿದ ಕೆಲ್ಸ ಮಾಡ್ತಾಳೇನೋ. ಹಿಂಗಲ್ಲ, ನಮ್ಮತ್ತೆಗೆ ಅಷ್ಟೋ ಇಷ್ಟೋ ಭಯ ಇಡಿಸ್ಬೇಕು, ಇಲ್ಲಾಂದ್ರೆ ನನ್ನ ಅಮ್ಮನ್ ಮನೆ ಕಳಿಸ್ತೇ ಕಳಿಸ್ತಾಳೆ. ಹಾ ಹೇಳ್ತೀನಿ ಹಂಗಂತ ಮನ್ಸಲ್ ಅನ್ಕೊಂಡು ಆ ಫೋನ್ ತಗೊಂಡು ಕಿವಿಯಲ್ಲಿಟ್ಕೊಂಡು, ಹೇಳೇ ಕವಿತಾ. ಏನು, ನಿಮ್ಮ ಅತ್ತೆನ ರುದ್ರಾಶ್ರಮದಲ್ಲಿ ಸೇರಿಸಿದ್ಯಾ? ಯಾಕೆ? ಏನು, ಯಾವಾಗ ನೋಡು ನಿನ್ನ ಹಂಗೆ ಹಿಂಗೆ ಅಂತ ಬೈತಿರ್ತಾಳ? ಆ ಕೆಲ್ಸ ಮಾಡು ಈ ಕೆಲ್ಸ ಮಾಡು ಅಂತ ಟಾರ್ಚರ್ ಕೊಡ್ತಿದ್ದಾಳ? ಅವಳು ಹೇಳಿದ ಮತ್ ಕೇಳಿಲ್ಲ ಅಂದ್ರೆ ಬೈತಿದ್ದಾಳ? ಹಾಗಾದ್ರೆ ನೀನ್ ಮಾಡಿದ್ದು ಸರಿಯೇನೆ. ಆದ್ರೂ ಕೆಲ್ಸ ಮಾಡ್ಬೇಕಂದ್ರೆ ಕೆಲ್ಸದವಳನ್ನ ಇಟ್ಕೋಬೇಕು, ಸೊಸೆ ಮಾಡೋದೇನೆ? ಹಂಗಂತ ಅಂತ ಇದ್ಲು ಆ ಮಾತ್ ಕೇಳಿ ಸೂರ್ಯಕಾಂತಂ ಶಾಕ್. ಚಂದ್ರಕಾಂತ ಇನ್ನು ಮಾತಾಡ್ತಾನೇ ಇದ್ಲು. ಇನ್ನು ಅತ್ತೆಗಳಿಗೆಲ್ಲ ವಯಸ್ಸಾಯ್ತಲ್ವೇ, ಅಷ್ಟೇ ಬಿಡೆ, ಹಳೆ ಕಾಲದ ಪದ್ಧತಿ ಅಭ್ಯಾಸ ಎಲ್ಲೋಗುತ್ತೆ? ಕಾಲ ಬದ್ಲಾಗ್ತಿದೆ, ನಾವು ಬದ್ಲಾಗ್ಬೇಕು. ಹಂಗೆ ಎಲ್ಲಾ ಅತ್ತೆಗಳು ಅನ್ಕೊಂಡ್ರೆ ಈ ರುದ್ರಾಶ್ರಮ ಏನಕ್ಕೆ? ಏನು, ನಮ್ಮ ಅತ್ತೆ ಕತೆ ಏನಂತ ಕೇಳ್ತಿದ್ಯಾ? ಎಲ್ಲೇ, ಇವಾಗ್ಲೇ ಅಲ್ವಾ ನಮ್ಮಿಬ್ರು ಬಂದ ಶುರುವಾಗ್ತಿದೆ. ನೋಡಣ ನೋಡಣ ಹೆಂಗಿರತ್ತೆ ಅಂತ. ಆದ್ರೂ ಒಂದ್ ವಿಷಯನೇ, ನಿಮ್ಮ ಅತ್ತೆನ್ ಸೇರಿಸಿದ ರುದ್ರಾಶ್ರಮ ಅಡ್ರೆಸ್ ನನಗ್ ಕಳ್ಸೆ ಅಮ್ಮ, ಒಂದ್ ವೇಳೆ ನನಗೂ ಯೂಸ್ ಆಗ್ಬೋದು. ಆ ಮಾತ್ ಕೇಳಿದ ತಕ್ಷಣ ಸೂರ್ಯಕಾಂತ ಭಯ ಪಟ್ಟು, ಇವಳು ನನ್ಗಿಂತ ದೊಡ್ಡ ಕಿಲ್ಲಡಿ ಅನ್ಸುತ್ತೆ, ಇವಳ ಹತ್ರ ಭದ್ರವಾಗಿರ್ಬೇಕು, ಇಲ್ಲಾಂದ್ರೆ ನನ್ನ ರುದ್ರಾಶ್ರಮಕ್ಕೆ ಕಳ್ಸೆ ಕಳಿಸ್ತಾಳೆ ಹಂಗಂತ ಮನ್ಸಲ್ ಅನ್ಕೊಂಡು ಮೇಲೆ, ಅಮ್ಮ ಚಂದ್ರ ಹಂಗಂತ ಅಂದ್ಲು. ಅದ್ ಕೇಳಿದ ತಕ್ಷಣ ಚಂದ್ರಕಾಂತ, ಅತ್ತಿ ಹೇಳಿ. ನನ್ಗೆ ಮಗಳಾದ್ರು ಸೊಸೆ ಆದ್ರು ನೀನೆ, ನಿನ್ಗೇನ್ ಬೇಕಾದ್ರೂ ನನ್ನನ್ನ ಕೇಳಮ್ಮ. ನೀನ್ ನನ್ನ ಸೊಸೆ ಅಲ್ಲ ಮಗಳ ತರ ನೋಡ್ಕೋತೀನಿ ಅಂದ್ರೆ ನಾನ್ ನಿಮ್ಮನ್ನ ಅದು ಬೇಕು ಇದು ಬೇಕಂದ ಏನ ಕೇಳ್ತೀನಿ ಅತ್ತೆ? ನಿಮ್ಗೇನ್ ಬೇಕೋ ಅದೆಲ್ಲ ನಾನೇ ಮಾಡ್ಕೊಡ್ತೀನಿ. ಹಾಗಾದ್ರೆ ಇವತ್ತಿಂದ ನಾವಿಬ್ರು ಅತ್ತೆ ಸೊಸೆ ಅಲ್ಲ ಅಮ್ಮ, ಮಗಳು ಅಮ್ಮ ತರ ಇರ್ಬೇಕು ಆಯ್ತಾ? ನೀವು ಆ ವಿಷಯ ನನ್ಗೆ ಹೇಳ್ಬೇಕಾ ಅತ್ತೆ? ಹಂಗೆ